असली मैटर अण्डन अकालिक मरण शॉक ध्रुव सर्जा मानसिकवागि तीव्रवागि कुग्गि होगिद्दारे नट ध्रुव सर्जा ಅದು ನೋವಿರುತ್ತಲ್ವಾ ಅಣ್ಣನನ್ನ ಕಳ್ಕೊಂಡಿದ್ದು ತುಂಬಾ ಜನ ಹೇಳ್ತಾ ಇದ್ರು ಫ್ಯಾಮಿಲಿ ಅಂದ್ರೆ ಹಿಂಗಿರಬೇಕು ಅಣ್ಣ ತಮ್ಮ ಅಂದ್ರೆ ಹಿಂಗಿರಬೇಕು ನೋಡು ಅಂತ ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಜನ ಸೋಶಿಯಲ್ ಮೀಡಿಯಾದಲ್ಲೂ ಚರ್ಚೆ ಮಾಡಿದ್ದು ಈ ಫ್ಯಾಮಿಲಿ ಮೇಲೆ ಯಾರದೋ ಕಣ್ಣು ಬಿದ್ದಿದೆ ಅನ್ಸುತ್ತೆ ಹಿಂಗೆಲ್ಲ ಆಗ್ಬಿಡ್ತು ಅಂತ ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ದಾರೆ ನಟ ಧ್ರುವ ಸರ್ಜಾ ಆ ನೋವಿನಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ ಅಣ್ಣನ ಅಕಾಲಿಕ ಮರಣ ಶೋಕ್ಕೆ ಒಳಗಾಗಿದ್ದಾರೆ ನಟ ಧ್ರುವ ಸರ್ಜಾ ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ದಾರೆ ನಟ ಧ್ರುವ ಸರ್ಜಾ ನೋವಿನಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅವರೇ ಮುಂದೆ ನಿಂತು ಎಲ್ಲರಿಗೂ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ರು ಅವರು ಧೈರ್ಯವನ್ನ ಕಳ್ಕೊಂಡಿರಲಿಲ್ಲ ಮಾನಸಿಕವಾಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಸೋ ಅವತ್ತಿನ ಘಟನೆಯನ್ನ ನಾವು ನೆನಪು ಮಾಡ್ಕೊಳ್ಳಬಹುದು ಅಂದ್ರೆ ಸಡನ್ ಆಗಿ ಒಂದು ಶಾಕಿಂಗ್ ನ್ಯೂಸ್ ಬಂತು ಅಲ್ಲಿಂದ ಅಂತಿಮ ವಿಧಿ ವಿಧಾನ ನಡೆಯೋ ತನಕನು ಕೂಡ ಬಹಳ ದೃಢವಾಗಿ ನಿಂತಿದ್ರು ಧ್ರುವ ಸರ್ಜಾ ಆದ್ರೆ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ ಎರಡು ದಿನ ಅಪೋಲೋದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಅವರು ಧ್ರುವ ಸರ್ಜಾ ಅಂತ ಗೊತ್ತಾಗಿದೆ ಮಾನಸಿಕವಾಗಿ ಕುಗ್ಗಿದ ಧ್ರುವ ಸರ್ಜಾರಿಗೆ ಡಾಕ್ಟರ್ ಮಾಳವಿ ಅವರು ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಮನೆಗೆ ವಾಪಸ್ ಬಂದಿದ್ರು ಕೂಡ ಸದ್ಯಕ್ಕೆ ಏಕಾಂಗಿಯಾಗಿದ್ದಾರೆ ಧ್ರುವ ಸರ್ಜಾ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ ಮನೆಗೆ ಬಂದ್ರೂ ಕೂಡ ಏಕಾಂಗಿ ಆಗಿರಬೇಕು ಅಂತ ಬಯಸ್ತಾ ಇದ್ದಾರೆ ಪ್ರೆಸೆಂಟ್ ಹಾಗಾದ್ರೆ ಅವರ ಆಕ್ಟಿವಿಟೀಸ್ ಏನಿದೆ ಆ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದೀವಿ ಮನೆಗೆ ಬಂದಿದ್ದಾರೆ ಏಕಾಂಗಿ ಆಗಿದ್ದಾರೆ ಆದ್ರೆ ಯಾರು ಮಾತಾಡ್ತಾ ಇಲ್ಲ ಅವರು ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಿಲ್ವಂತೆ ಇನ್ನು ಮನೆಯವರು ಅವರನ್ನು ಸರಿಯಾಗಿ ಮಾತಾಡ್ತಾ ಇಲ್ಲ ಅವರು ಆರೋಗ್ಯ ಇರಬಹುದು ನಿತ್ಯ ಚಟುವಟಿಕೆ ಎಲ್ಲ ಏನಿತ್ತು ಅವೆಲ್ಲವೂ ಕೂಡ ದೂರ ದೂರ ಆಗಿದೆ 27 ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ ಧ್ರುವ ಸರ್ಜಾ ಯಾರನ್ನು ಮಾತಾಡ್ತಾ ಇಲ್ಲ ಆಸ್ಪತ್ರೆಯಲ್ಲಿ 2 ದಿನ ಇದ್ದರು ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ ಈಗ ವಾಪಸ್ ಮನೆಗೆ ಬಂದಿದ್ದಾರೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ ಡಿಪ್ರೆಷನ್ ಗೆ ಒಳಗಾಗಿದ್ದಾರೆ 27 ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಈಗ 27 ದಿನದ ಮುಂಚೆ ಒಂದು ರೂಟೀನ್ ವರ್ಕ್ ಅಂತ ಇತ್ತಲ್ಲ ಅವರದು ಸೋ ಆ ಎಲ್ಲಾ ಆಕ್ಟಿವಿಟೀಸ್ ಕೂಡ ಈಗ ಅವರು ಮಾಡ್ತಾ ಇಲ್ಲ ಎಲ್ಲವನ್ನು ಬದಿಗಿಟ್ಬಿಟ್ಟಿದ್ದಾರೆ ಮನೆಯವರನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಅಷ್ಟು ಮಟ್ಟಿಗೆ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾರೆ ಧ್ರುವ ಸರ್ಜಾ ರಾಮ ಲಕ್ಷ್ಮಣ ತರ ಇದ್ದಾರೆ ಅಂತ ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಧ್ರುವ ಒಳಗಾಗ್ಬಿಟ್ಟಿದ್ದಾರೆ ಕಳೆದೊಂದು ತಿಂಗಳಿಂದ ಧ್ರುವ ಕಣ್ಣೀರು ನೋಡೋಕೆ ಆಗ್ತಾ ಇಲ್ಲ 27 ದಿನಗಳಿಂದ ಅಂದ್ರೆ ಸರಿಸುಮಾರು 1 ತಿಂಗಳು ಆಗೇ ಬಿಡ್ತು ರಾಮ ಲಕ್ಷ್ಮಣ ತರ ಇದ್ರು 1 ತಿಂಗಳು ಕಳೆದ ಹೋಗಿದೆ ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಧ್ರುವ ಸರ್ಜಾ ಒಳಗಾಗಿದ್ದಾರೆ ಕಳೆದೊಂದು ತಿಂಗಳಿಂದ ಧ್ರುವ ಕಣ್ಣೀರು ನೋಡೋಕೆ ಆಗ್ತಾ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಧ್ರುವ ಸರ್ಜಾ ಆಫ್ ಕೋರ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಚಿರು ಸರ್ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಧ್ರುವಗಂತೂ ಅದನ್ನ ಈ ಕ್ಷಣಕ್ಕೂ ನಂಬೋಕೆ ಆಗ್ತಾ ಇಲ್ಲ ತುಂಬಾ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ ಇದಕ್ಕಂತಾನೆ ಆಸ್ಪತ್ರೆಗೆ ಹೋಗಿ 2 ದಿನ ಟ್ರೀಟ್ಮೆಂಟ್ ಕೂಡ ಅವರು ಪಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಅವರಿಗೆ ಒಂದು ತರ ಸಮಾಧಾನ ಆಗ್ತಿಲ್ಲ ಮನೆಗೆ ಬಂದ್ರೂ ಕೂಡ ಆ ಖಿನ್ನತೆ ಅನ್ನೋದಿದೆಯಲ್ಲ ಅದು ಹೋಗಿಲ್ಲ ಒಂದಿಷ್ಟು ವಿಡಿಯೋ ಕೂಡ ನಾವು ಪ್ಲೇ ಮಾಡ್ತಾ ಇದೀವಿ ಎಲ್ಲವೂ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ತುಂಬಾ ಜನ ಹೇಳ್ತಾ ಇದ್ರು ಫ್ಯಾಮಿಲಿ ಅಂದ್ರೆ ಹಿಂಗಿರಬೇಕಪ್ಪ ಅದಲ್ಲೂ ಈ ಲಾಕ್ ಡೌನ್ ಆದ್ಮೇಲೆ ಅಂತೂ ಅವರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕೆಲವೊಂದು ಆಟ ಆಡಿದ್ದು ಕೆಲವೊಂದು ವಿಡಿಯೋ ಎಲ್ಲ ಅವರು ಅಪ್ಲೋಡ್ ಮಾಡಿದ್ದಿದೆಯಲ್ಲ ತುಂಬಾ ಜನ ಹೇಳ್ತಿದ್ರು ಕಣ್ಣು ಬಿತ್ತ ಏನೋ ದೃಷ್ಟಿ ಹಾಕಿದ್ರೋ ಏನೋ ಯಾರೋ ಈ ಫ್ಯಾಮಿಲಿ ಮೇಲೆ ಅದಕ್ಕೆ ಒಂದಾದ ಮೇಲೆ ಒಂದು ಇಂತ ಘಟನೆಗಳು ಆಗ್ತಾ ಇದೆ ಅಂತ ಮಾತಾಡ್ಕೊಂಡಿದ್ದು ಕೂಡ ಜನಸಾಮಾನ್ಯರು ಇದೆ ಬಟ್ ಇವಾಗ ನೋಡಿದ್ರೆ ಕಳೆದ 27 ದಿನಗಳಿಂದ ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದಾರೆ ಧ್ರುವ ಸೋ ಮನೆಯಲ್ಲೂ ಅಷ್ಟೇ ಯಾರತ್ರನೂ ಮಾತಾಡ್ತಾ ಇಲ್ಲ ಅವರು ಅವರ ರೂಟೀನ್ ವರ್ಕ್ ಎಲ್ಲ ಬದಿಗಿಟ್ಟಿದ್ದಾರೆ ಊಟ ತಿಂಡಿನೂ ಕೂಡ ಸರಿಯಾಗಿ ಮಾಡ್ತಿಲ್ವಂತೆ ಬಟ್ ಅದೇ 27 ದಿನದ ಹಿಂದೆ ನಾವು ನೋಡಿದಾಗ ಈ ತರ ಸಡನ್ ಆಗಿ ಡೆತ್ ಆಗ್ಬಿಟ್ಟಿದೆ ಚಿರಂಜೀವಿ ಸರ್ಜಾ ಅಂತ ಗೊತ್ತಾದ ತಕ್ಷಣ ಸ್ವಲ್ಪ ಧೈರ್ಯ ತಗೊಂಡು ಅವರೇ ಮುಂದೆ ನಿಂತು ಅಂದ್ರೆ ಧ್ರುವ ಸರ್ಜಾನೆ ಮುಂದೆ ನಿಂತು ಎಲ್ಲಾ ಚಟುವಟಿಕೆಯನ್ನ ಮಾಡಿದ್ರು ಅಂತಿಮ ವಿಧಿ ವಿಧಾನ ತನಕನು ನಾವು ನೋಡಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಳ್ತಾ ಇದ್ರು ಕಣ್ಣೀರನ್ನ ಹಾಕ್ತಾ ಇದ್ರು
ಸಡನ್ ಶಾಕ್ ಇದು ಅಂದ್ರೆ ಎಷ್ಟೋ ಫ್ಯಾನ್ಸ್ ಇರಬಹುದು ಜೊತೆಗೆ ಇಡಿ ಕನ್ನಡದ ಅಭಿಮಾನಿಗಳು ತುಂಬಾ ಮರುಕನನ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ಧೈರ್ಯವಾಗಿ ನಿಂತವರೇ ಧ್ರುವ ध्रुवा सर्जा आरोग्य विचार मावा अर्जुन सर्जा ध्रुवा आरोग्य माहितियन्न पड़कोंडु ओडोडी बंदिद्दारे अर्जुन चेन्नैनिंद बेंगळूरिगे आगमिसिद्दारे अर्जुन सर्जा अंत माहिति सिक्ता इदे ऑफ कोर्स फैमिलीली एने ओंदु सण्णदागि एनादरू कूड कष्टगळु बंद्रू कूड अर्जुन सर्जा बेन्निगे निंतुबिडुत्तारे इवाग ई विचार गोत्तात तक्षण ध्रुवा डिप्रेशन गे ओळगागिद्दारे आस्पत्रेगे होगिद्रु एरडु दिन ट्रीटमेंट पड्कोंडु मनेगे बंदिद्दारे ಮನೆಲೂ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಊಟ ತಿಂಡಿ ಮಾಡ್ತಿಲ್ಲ ಅಂತೆಲ್ಲ ವಿಚಾರ ಗೊತ್ತಾದ ತಕ್ಷಣ ಧ್ರುವ ಆರೋಗ್ಯ ತಿಳ್ಕೊಳ್ಳಬೇಕು ವಿಚಾರಿಸಬೇಕು ಅಂತ ಚೆನ್ನೈನಿಂದ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಅವರ ಮಾವ ಅರ್ಜುನ್ ಸರ್ಜಾ ಬೆಂಗಳೂರಲ್ಲೇ ಅರ್ಜುನ್ ಸರ್ಜಾ ಉಳ್ಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಧ್ರುವ ಸರ್ಜಾ ಜೊತೆಯಲ್ಲೇ ಇದ್ದು ಧೈರ್ಯವನ್ನ ತುಂಬತಾ ಇದ್ದಾರೆ ಆಫ್ ಕೋರ್ಸ್ ಇಂತ ಟೈಮ್ ನಲ್ಲಿ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಏಕಾಂಗಿತನವನ್ನ ಧ್ರುವ ಸರ್ಜಾ ಇವಾಗ ಬಯಸ್ತಾ ಇದ್ದಾರೆ 27 ದಿನಗಳಿಂದ ಕುಗ್ಗಿ ಹೋಗಿದ್ದಾರೆ ಡಿಪ್ರೆಷನ್ ಗೆ ಒಳಗಾಗಿದ್ದಾರೆ ಈಗ ಮಾವ ಸಪೋರ್ಟ್ ಇವಾಗ ನಿಂತಿದ್ದಾರೆ ಅರ್ಜುನ್ ಸರ್ಜಾ ಚೆನ್ನೈನಿಂದ ಬೆಂಗಳೂರಿಗೆ ಬಂದಿದ್ದಾರೆ ಈ ವಿಚಾರ ಗೊತ್ತಾದ ತಕ್ಷಣ ಧೈರ್ಯ ತುಂಬತಾ ಇದ್ದಾರೆ ಅದರಲ್ಲೂ ಧ್ರುವ ಸರ್ಜಾ ಜೊತೆಯಲ್ಲೇ ಅವರಿದ್ದಾರೆ ಸಂಪೂರ್ಣ ಹಾಗಾದ್ರೆ ಹದಗೆಟ್ ಹೋಗಿದ್ಯಾ ಧ್ರುವ ಸರ್ಜಾ ಆರೋಗ್ಯ ಅನ್ನೋ ಪ್ರಶ್ನೆ ಇಲ್ಲಿ ಕಾಡೆ ಕಾಡುತ್ತೆ ಯಾಕಂದ್ರೆ 27 ದಿನಗಳಿಂದ ಅವರು ಡಿಪ್ರೆಷನ್ ಒಳಗಾಗಿದ್ದಾರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡು ಬಂದಿದ್ದಾರೆ ಈಗ ಮನೆಗೆ ಬಂದ್ರೂ ಕೂಡ ಏಕಾಂಗಿತನ ಬಯಸ್ತಾ ಇದ್ದಾರೆ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ ಡೈಲಿ ಆಕ್ಟಿವಿಟೀಸ್ ಎಲ್ಲವನ್ನೂ ಬದಿಗೊತ್ತಿ ಇಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಕೋರ್ಸ್ ಅವರ ಆರೋಗ್ಯ ಹಾಗಾದ್ರೆ ಹದಗೆಟ್ ಇದ್ಯಾ ಸಂಪೂರ್ಣವಾಗಿ ಹದಗೆಟ್ ಹೋಗಿದ್ಯಾ ಅಂತ ಇವಾಗ ಚರ್ಚೆಗಳು ಆಗ್ತಾ ಇದೆ ಬಟ್ ಧೈರ್ಯವನ್ನ ತುಂಬೋದಕ್ಕೆ ಮಾವ ಅರ್ಜುನ್ ಸರ್ಜಾ ಈಗ ಬಂದಿದ್ದಾರೆ ಬಟ್ ಮಾನಸಿಕವಾಗಿ ಧ್ರುವ ಸರ್ಜಾ ಕುಗ್ಗಿ ಹೋಗಿದ್ದಾರೆ ಈಗ ಸರ್ಜಾ ಫ್ಯಾಮಿಲಿಗೆ ಒಂದಾದ ಮೇಲೆ ಒಂದು ಏಟ್ ಬೀಳ್ತಾ ಇರಂಗೆ ಕಾಣ್ತಾ ಇದೆ ಯಾಕಂದ್ರೆ ತುಂಬಾ ಜನ ಮಾತಾಡ್ಕೊಂಡಿದ್ರು ಹಿಂಗ ಆಗಬಾರದಾಗಿತ್ತು ಸಾಯುವಂತ ಏಜ್ ಅಲ್ಲ ವಯಸ್ಸಲ್ಲದ ವಯಸ್ಸಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಚಿರಂಜೀವಿ ಸರ್ಜಾ ಅಂತ ಎಲ್ಲರೂ ಕೂಡ ಮರುಕವನ್ನ ವ್ಯಕ್ತಪಡಿಸಿದ್ರು ದುಃಖ ವ್ಯಕ್ತಪಡಿಸಿದ್ರು ಇವಾಗ ನೋಡಿದ್ರೆ ಒಂದಾದ ಮೇಲೆ ಮತ್ತೊಂದು ಶಾಕ್ ಏನು ಅಂತಂದ್ರೆ ಈಗ ಸ್ಟಾರ್ ನಟ ಹೇಳಿ ಕೇಳಿ ಧ್ರುವ ಸರ್ಜಾ ಖಿನ್ನತೆಗೆ ಒಳಗಾಗಿದ್ದಾರೆ ಆಫ್ ಕೋರ್ಸ್ ನಮ್ಮ ಫ್ಯಾಮಿಲಿಲೇ ಯಾರಿಗೋ ಹಿಂಗಾಗಿದ್ರೆ ನಮಗೂ ಕೂಡ ಬೇಜಾರ್ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಅದರಿಂದ ಈಗ ಓವರ್ಕಮ್ ಮಾಡೋಕೆ ಧ್ರುವ ಸರ್ಜಾಗೆ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಅಣ್ಣನನ್ನ ಧ್ರುವ ಸರ್ಜಾ ಹಚ್ಚಿಕೊಂಡಿದ್ರು ಆಫ್ ಕೋರ್ಸ್ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ನಾವು ಆ ವಿಡಿಯೋ ಅನ್ನು ನೋಡಿದಾಗ್ಲೇ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಬ್ಬಾ ಫ್ಯಾಮಿಲಿ ಅಂದ್ರೆ ಹಿಂಗಿರಬೇಕಪ್ಪ ಅಣ್ಣ ತಮ್ಮ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಎಲ್ಲರೂ ಚರ್ಚೆಯನ್ನ ಮಾಡಿದ್ರು ಅದರಲ್ಲೂ ಈ ಶಾಕಿಂಗ್ ನ್ಯೂಸ್ ಬಂದಾಗಂತೂ ಫಸ್ಟ್ ನೆನಪಾಗಿದೆ ಆಫ್ ಕೋರ್ಸ್ ಮೇಘನ ನೆನಪಾಗಿದ್ರು ಅದಾದ್ಮೇಲೆ ಧ್ರುವ ನೆನಪಾಗಿದ್ರು ಸೋ ಯಾವ ತರ ತಡ್ಕೊಳ್ತಾರೆ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಹೆಂಗಪ್ಪ ಸಮಾಧಾನ ಮಾಡ್ತಾರೆ ಮುಂದೆ ನಿಂತೆಲ್ಲ ಕೂಡ ಮಾಡಬೇಕಲ್ವಾ ಸೋ ಧೈರ್ಯ ಹೇಗ್ ತಗೊಳ್ತಾರೆ ಅಂತೆಲ್ಲ ಚರ್ಚೆಗಳು ಆಗ್ತಿತ್ತು ಬಟ್ ನಾವು ನೋಡಿದಾಗ ಆ 2-3 ದಿನ ಅವರೇ ಮುಂದೆ ನಿಂತು ಎಲ್ಲರಿಗೂ ಧೈರ್ಯ ತುಂಬತಾ ಇದ್ರು ಅತ್ತಿಗೆ ಹತ್ರ ಹೋಗ್ತಾ ಇದ್ರು ತಾಯಿ ಹತ್ರ ಹೋಗ್ತಾ ಇದ್ರು ಹೀಗೆ ಎಲ್ಲರ ಹತ್ರ ಹೋಗಿ ಅವರೇ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ರು ಅಪ್ಪನಿಗೂ ಸಮಾಧಾನ ಮಾಡ್ತಿದ್ರು ನಾನು ಇದೀನಿ ಅಂತ ಒಂದು ಭರವಸೆ ಹೇಳ್ತಾ ಇದ್ರು ಬಟ್ ಇವಾಗ ನೋಡಿದ್ರೆ ಅಣ್ಣನ ಅಕಾಲಿಕ ಮರಣದಿಂದ ತುಂಬಾ ಶಾಕ್ ಏ ಧ್ರುವ ಸರ್ಜಾ ಒಳಗಾಗಿದ್ದಾರೆ ಮಾನಸಿಕವಾಗಿ ಕುಗ್ಗ ಹೋಗಿದ್ದಾರೆ ಡಿಪ್ರೆಷನ್ ಗೆ ಒಳಗಾಗಿದ್ದಾರೆ ಆಸ್ಪತ್ರೆಯಲ್ಲೂ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ ಆದರೂ ಕೂಡ ಅವರಿಗೆ ಅದನ್ನ ಮರೆಯೋದಕ್ಕೆ ಆಗ್ತಿಲ್ಲ ಆಫ್ ಕೋರ್ಸ್ ಯಾರಿಗಾದರೂ ಆಗೋಲ್ಲ ಈಗ ನಮಗೆ ಇದನ್ನ ಮರೆಯೋಕೆ ಆಗಲ್ಲ ಹಿಂಗ ಆಗ್ಬಿಡ್ತಲ್ಲ ಅಂತ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ಫೋಟೋ ಬಂದ್ರೆ ಅಥವಾ ಟಿವಿಲಿ ಅವರ ಹಾಡ್ ಏನಾದರೂ ಬಂದ್ರೆ ಸಿನಿಮಾ ಏನಾದರೂ ಬಂದ್ರೆ ನೋಡಿದ್ರೆ ನಮಗೂ ಅನ್ಸುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ಧ್ರುವ ಸರ್ಜಾ ಅವರ ಸ್ನೇಹಿತ ಮಹೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಹೇಶ್ ಅವರೇ ನಮಗೂ ಅರ್ಥ ಆಗುತ್ತೆ ಬಟ್ ಧ್ರುವ ಅವರ ಕಂಡೀಷನ್ ಹೇಗಿದೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಈ 27 ದಿವಸದಲ್ಲಿ ಅದೆಲ್ಲ ಮುಗಿದ ಮೇಲೆ ಮೇಡಮ್ ಏನಂತ ಹೇಳಿದ್ರೆ ಅವರು ಸ್ವಲ್ಪ ನೋವಲ್ಲಿದ್ರು 27 ದಿನದಿಂದ ಅದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಎರಡು ದಿನ ಅವರು ಅಡ್ಮಿಟ್ ಆಗಿದ್ರು ಓಕೆ ಸೋ ಇವಾಗ ಡಿಸ್ಚಾರ್ಜ್ ಆಗಿದ್ದಾರೆ ಎಲ್ಲಾ ಅಭಿಮಾನಿಗಳಲ್ಲೂ ಕೇಳ್ಕೊಳ್ಳೋದು ಏನಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಯಾರು ಗಬ್ಬರಿ ಪಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನದಲ್ಲೇ ಅವರು ಎಲ್ಲರೂ ಎದುರುಗಡೆ ಕಾಣಿಸ್ಕೋತಾರೆ ಸ್ವಲ್ಪ ದಿನ ಅವರು ಒಂಟಿಯಾಗಿ ಬಿಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಸ್ವಲ್ಪ ದಿನ ಯಾರು ಭೇಟಿ ಆಗಲ್ಲ ಅವರು ಆರೋಗ್ಯವಾಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ನೋಡಿ ಮೇಡಮ್ ಎಂತ ಸ್ಟಾರ್ ಆದ್ರೂ ಅವ್ರ ಮನುಷ್ಯನೇ ತನ್ನ ತಾಯಿಗಿಂತ ತಾಯಿಯಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಚಿರು ಸರ್ ಅವರು ಸೊ ಆದ್ರಿಂದ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅದು ಹೊರಗಡೆ ಬರಕ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಆಚೆ ಬರ್ತಾ ಇದಾರೆ ಇದ್ರ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಅವ್ರು ಫುಡ್ ತಗೊಳಕ್ ಬಿಟ್ಬಿಟ್ಟಿದ್ರು ಸ್ವಲ್ಪ ದಿನದಿಂದ
ಸೊ ಅದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇವಾಗ ಅವ್ರ ಆರೋಗ್ಯವಾಗಿದ್ದಾರೆ, ಯಾವ ಅಭಿಮಾನಿಗಳು ಮನೆ ಹತ್ರ ಹೋಗೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಅವ್ರಿಗೆ. ಅವ್ರಾಗ ಅವ್ರೇ ಸ್ವಲ್ಪ ರೀತಿಯಲ್ಲಿ ಕಾಣಿಸ್ಕೋತಾರಲ್ಲ ಎಲ್ಲರಿಗೂ ರೆಗ್ಯುಲರ್ ಆಗಿ, ಅವ್ರು ಹೆಂಗ ಸಂಡೆ ಬಂದವರು ಎಲ್ಲಾರು ವಿಜಿಟ್ ಮಾಡ್ತಿದ್ರು ಅದು ಆ ದಿನ ಬರುತ್ತೆ. ಇಷ್ಟೇ ಹೇಳ್ಬೋದು ಮೇಡಮ್ ಅಷ್ಟೇ. ಕರೆಕ್ಟ್. ಇವಾಗ ಎಲ್ರಿಗೂ ಅವ್ರ ಪ್ರೈವೇಟ್ ಲೈಫ್ ಅಂತ ಇದ್ದೇ ಇರುತ್ತೆ ಮಹೇಶ್ ಅವರೇ. ಈಗ ಏನು ಪಬ್ಲಿಕ್ ಫಿಗರ್ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ಸೊ ಏನಾಗ್ತಿದೆ ಅಂತ ಒಂದು ಕುತೂಹಲ ಇರುತ್ತೆ. ಎಸ್ಪೆಷಲಿ ಇಂತಹ ಈ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಅವ್ರ ಅಭಿಮಾನಿಗಳಿಗೆ ಒಂದು ಕುತೂಹಲ ಮತ್ತೆ ಆತಂಕ ಆಗ್ಬಿಡುತ್ತೆ. ಏನಾಯ್ತು ಹಂಗಾದ್ರೆ? ಆಸ್ಪತ್ರೆಗೆ ಹೋಗಿದ್ರಂತೆ ಹೇಳಿ ಕೇಳಿ. ಕೊರೋನಾ ಕಾಲ ಬೇರೆ, ಇದು ಕೊರೋನಾ ಅಫ್ಕೋರ್ಸ್ ಇಲ್ಲ, ಅದನ್ನ ನಾವು ಕನ್ಫರ್ಮ್ ಮಾಡ್ತೀವಿ. ಬಟ್ ಇವಾಗ ಒಂದು ಆತಂಕ ಅಂದ್ರೆ, ನೀವ್ ಅಂದ್ರಲ್ಲ ಅವ್ರು ಊಟ ತಿಂಡಿ ಬಿಟ್ಟಿದ್ದಾರೆ, ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದಾರೆ, ನೀವೇನಾದ್ರೂ ಮೀಟ್ ಮಾಡಿದ್ರಾ? ಎಸ್ ಮೇಡಮ್, ಮೀಟ್ ಮಾಡಿದ್ದೆ. ಆರೋಗ್ಯವಾಗಿದ್ದಾರೆ, ಓಕೆನಾ? ಸ್ವಲ್ಪ ನೋವಲ್ಲಿದ್ದಾರೆ, ಆಚೆ ಬರಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳದ್ನಲ್ಲ ನಾನು, ಅದು ಆ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ. ಅವ್ರಾಗ ಅವ್ರು ಬರ್ಬೇಕು, ಅವ್ರ ಆತ್ಮಸ್ಥೈರ್ಯ ಬೇಕು ಅವ್ರಿಗೆ. ಅದನ್ನ ಅವ್ರು ತುಂಬಿಕೊಂಡು ಸ್ವಲ್ಪ ದಿನದಲ್ಲೇ ಅಭಿಮಾನಿಗಳು ಕಾಣಿಸ್ಕೋತಾರೆ. ಇವಾಗ ಅವರು ಮಾತಾಡೋ ಸ್ಥಿತಿಲಿ ಇಲ್ಲ ಅಂದ್ರೆ, ಅವರು ಸ್ವಲ್ಪ ಅವ್ರ ಒಂಟಿತನ ಬೇಕು ಅವ್ರಿಗೆ. ಬಂದು ಅವ್ರಾಗ ಅವ್ರ ಆಚೆ ಬಂದು ಮಾತಾಡ್ತಾರೆ, ಅಲ್ಲಿ ತನಕ ಯಾವ ಅಭಿಮಾನಿಗಳಾಗ್ಲಿ ಬೇರೆ ಯಾರೇ ಆಗ್ಲಿ ಅವ್ರನ್ನ ಅವ್ರು ಭೇಟಿ ಮಾಡಕ್ ಇಷ್ಟ ಪಡ್ತಾ ಇಲ್ಲ. ಸದ್ಯದಲ್ಲಿ ಅವರೇ ಕಾಣಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅವ್ರು ಎರಡು ದಿನ ಅವ್ರು ಅಡ್ಮಿಟ್ ಆಗಿದ್ರು, ಸ್ವಲ್ಪ ಹೆಲ್ತ್ ಸ್ವಲ್ಪ ಸುಸ್ತಾಗಿದ್ರು ಅವರು. ಇವಾಗ ಅವ್ರಿಗೆ ಅಂದ್ರೆ ಅವತ್ತಿಂದನೆ ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಳಲಿಲ್ಲ ಹೊರಗಡೆ. ಹೌದು ಹೌದು, ಮನೆ ಒಳಗಡೆ ಇದ್ರು. ಅಂದ್ರೆ ಅಂತಿಮ ವಿಧಿವಿಧಾನ ಎಲ್ಲ ಮುಗಿದ ತಕ್ಷಣನೇ ಅಥವಾ ರೀಸೆಂಟ್ ಆಗ? ಈ ಲಾಸ್ಟ್ ವೀಕ್ ಮೇಡಮ್, ಲಾಸ್ಟ್ ವೀಕ್ ಅಲ್ಲಿ ಆಗಿದ್ದಾರೆ. ಮೊನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ, ಈಗ ಮನೆಯಲ್ಲೇ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಯಾರು ಭಯಪಡುವಂತ ಅಗತ್ಯ ಇಲ್ಲ. ಅವರು ಎಲ್ಲಾನು ದಾಟ್ಕೊಂಡು ಇಲ್ಲಿ ತನಕ ಬಂದಿರೋದು. ಬಟ್ ಏನಂತ ಹೇಳಿದ್ರೆ, ನಾನು ಒಂದ್ ಮಾತು ಹೇಳದಲ್ಲ ಮೇಡಮ್, ಎಂತ ಸ್ಟಾರ್ ಆದ್ರೂ ಅವ್ರು ಮನುಷ್ಯನೇ, ಅಷ್ಟು ಅಟ್ಯಾಚ್ಮೆಂಟ್ ಇದ್ರು. ನೀವ್ ಹೇಳ್ತಾ ಇದ್ರಿ ಅದು ದೃಷ್ಟಿ ಬಿದ್ದಿದೆ ಆ ಕುಟುಂಬಕ್ಕೆ ಅಂತ. ದಯವಿಟ್ಟು ಅವ್ರು ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಇನ್ನ ಸ್ವಲ್ಪ ದಿನದಲ್ಲಿ ಅವ್ರು ಕಾಣಿಸ್ಕೋತಾರೆ, ಎಲ್ಲರೂ ಬರ್ತಾರೆ. ವಿಚಾರ ಇವಾಗ ನಾವ್ ಅವತ್ ನೋಡಿದ್ವಲ್ಲ, ಎಂತವ್ರಿಗಾದ್ರೂ ಈಗ ನಮ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಶಾಕ್ ಆಯ್ತು ಅಂದ್ರೆ ವಿಚಾರ ಕೇಳಿ. ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ತಡ್ಕೊಂಡ್ರು ಆ ದೇವ್ರಿಗೆ ಗೊತ್ತು. ಬಟ್ ಧ್ರುವ ಅವರನ್ನ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ವಲ್ಲ, ಪ್ರತಿಯೊಬ್ಬರ ಹತ್ರ ಹೋಗ್ತಿದ್ರು, ಅತ್ತಿಗೆ ಹತ್ರ ಹೋದ್ರು, ತಾಯಿ ಹತ್ರ ಹೋಗಿ ಧೈರ್ಯ ತುಂಬುತ್ತಿದ್ರು, ಅಪ್ಪನ ಹತ್ರ ಹೋಗಿ ಧೈರ್ಯ ತುಂಬತಾ ಇದ್ರು. ಒಂದ್ ಧೈರ್ಯದ ಮಾತು, ಸಮಾಧಾನದ ಮಾತು ಹೇಳಿ ಮನೆ ಮಗನಾಗಿ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಸಾಂತ್ವನದ ಮಾತು, ಧೈರ್ಯದ ಮಾತು ಹೇಳೋರು ಬೇಕಾಗಿದ್ದಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಿಂಗ್ ಸಪೋರ್ಟಿವ್ ಆಗಿದ್ದಾರೆ. ಅಫ್ಕೋರ್ಸ್ ಅಲ್ಲಿ ಎಲ್ರಿಗೂ ಧೈರ್ಯ ತುಂಬೋರು ಬೇಕಾಗಿದ್ದಾರೆ. ಬಟ್ ಧ್ರುವ ಅವರು ತುಂಬಾ ಅಟ್ಯಾಚ್ಡ್ ಆಗಿದ್ರು, ಅವ್ರಿಗೆ ಯಾವ ತರ ಸಮಾಧಾನದ ಮಾತು, ಫ್ರೆಂಡ್ಸ್ ನೀವೆಲ್ಲ ಹೇಳ್ತಾ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಹೇಳ್ತಾ ಇದಾರೆ? ಇಲ್ಲ ಮೇಡಮ್, ಈಗ ಅರ್ಜುನ್ ಸರ್ ಅವರು ಜೊತೆಲ್ಲೇ ಇದಾರೆ, ಅವ್ರೆಲ್ಲರೂ ಕೇರ್ ಮಾಡ್ತಾ ಇದಾರೆ, ಅವರೇ ಧೈರ್ಯ ತುಂಬ್ತಾರೆ. ಯಾಕೆ ಅರ್ಜುನ್ ಸರ್ ಮೇಲೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅವ್ರ ಇಡೀ ಕುಟುಂಬ. ಅದರಿಂದ ಅವರೆಲ್ಲಾನು ಮಾಡ್ತಾ ಇದಾರೆ, ಆದಷ್ಟು ನಾವು ದೂರನೇ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಹೋದ್ರೆ ಪದೇ ಪದೇ ಅದನ್ನೇ ಮಾತಾಡ್ತಿರ್ತೀವಿ. ನಮ್ಗೆ ಯಾವಾಗ ಮೊನ್ನೆ ಹೆಲ್ತ್ ಅಪ್ಸೆಟ್ ಆಯ್ತು ಅಂತಂದ್ರು ನಾವು ಹೋಗಿ ನೋಡ್ಕೊಂಡು ಬಂದಿದ್ವಿ ಅಷ್ಟನೇ ಹೊರತು. ಈಗೆಲ್ಲ ಆರೋಗ್ಯವಾಗಿದ್ದಾರೆ ಮೇಡಮ್. ನಾನು ಈಗ ಜಸ್ಟ್ ಮಾತಾಡಿದ್ದೀನಿ ಅವ್ರ ಧ್ರುವ ಸರ್ ಹತ್ರನೇ. ಅವರು ಹೇಳಿದ್ದಾರೆ ಅಭಿಮಾನಿಗಳು ಗಾಬರಿ ಪಡಬೇಕಾಗಿಲ್ಲ ಈ ವಿಷಯಗಳಿಂದ. ಒಂದು ನಾನೇ ಆಗ ನಾನೇ ಹೊರಗಡೆ ಬರ್ತೀನಿ ಸ್ವಲ್ಪ ಕಾಲ, ಅವ್ರು ಕೇಳ್ಕೊಂಡಿದ್ದಾರೆ ಅಷ್ಟೇ, ಸ್ವಲ್ಪ ಟೈಮ್ ಬೇಕು ನನಗೆ ಅಂತ. ಅಟ್ಯಾಚ್ಮೆಂಟ್ ಅಷ್ಟಿತ್ತು ಮೇಡಮ್, ಅದು ಬಣಸಕ್ ಆಗಲ್ಲ. ನಾವು ಹತ್ರದಿಂದ ನೋಡಿದ್ವಲ್ಲ. ಬರ್ತಾರೆ ಮೇಡಮ್, ಖಂಡಿತ ಸ್ವಲ್ಪ ದಿನ ಬರ್ತಾರೆ. ದಯವಿಟ್ಟು ಯಾರು ಗಾಬರಿ ಆಗ್ಬೋದು ಬೇಡ, ಮನೆ ಹತ್ರ ದಯವಿಟ್ಟು ಯಾರು ಹೋಗುದು ಬೇಡ ಮೇಡಮ್. ಅದು ತುಂಬಾ ಜನ ಹೋಗ್ತಾ ಇದಾರೆ. ಅವರು ಅರ್ಥ ಮಾಡ್ಕೋಬೇಕು ಈ ಟೈಮ್ ಅಲ್ಲಿ. ಹೌದು. ಮಹೇಶ್ ಅವರೇ, ಅಂದ್ರೆ ಇವಾಗ ಕೇಳೋ ಸಿಚುವೇಶನ್ ಅಂದ್ರೆ ರೈಟ್ ಇದೆಯಾ ರಾಂಗ್ ಇದೆಯಾ ನನಗೂ ಗೊತ್ತಿಲ್ಲ. ಬಟ್ ತುಂಬಾ ಜನ ಆತಂಕ ಇದಾರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಅಷ್ಟೇ. ಈಗ ಮೇಘನಾ ಹೇಗಿದ್ದಾರೆ, ಮತ್ತೆ ಇವರು ಸ್ವಲ್ಪ ಡಿಪ್ರೆಷನ್ ಹೋಗಿದ್ದಾರೆ, ಊಟ ತಿಂಡಿ ಸರಿ ಮಾಡ್ತಿಲ್ಲ ಅಂತ ಹೇಳಿದ್ರೋದ್ರಿಂದ ಧ್ರುವ ವೈಫ್ ಪ್ರೇರಣಾ ಎಲ್ಲ ಹೇಗಿದ್ದಾರೆ? ಎಲ್ಲಾ ಚೆನ್ನಾಗಿದ್ದಾರೆ ಮೇಡಮ್. ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಪ್ರತಿಯೊಂದು ಆರೈಕೆ ಮಾಡ್ತಾ ಇದಾರೆ ಜೊತೆಲಿ ಇಟ್ಕೊಂಡು. ಆ ಕುಟುಂಬನ ಎರಡು ಕಡೆ ನೋಡ್ಬೇಕು ಅವರು. ಒಂದು ಗರ್ಭಿಣಿ ಆಗಿರುವಂತ ಚಿರಸರು ಹೆಂಡತಿನೂ ನೋಡ್ಕೋಬೇಕು, ಅಲ್ಲಿ ಅವ್ರ ತಂದೆ ತಾಯಿನೂ ನೋಡ್ಕೋಬೇಕು, ಇಲ್ಲ ಧ್ರುವ ಸರ್ಜಾ ಅವ್ರನ್ನು ನೋಡ್ಕೋಬೇಕು. ಸೊ ಒಂದು ಹೆಣ್ಮಗಾಗಿ ಮಗಳಾಗಿ ಆ ಮನೇಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ, ಧೈರ್ಯವಾಗಿದ್ದಾರೆ ಅವರೂನು. ಇಷ್ಟ ಹೇಳ್ಬೋದು ಮೇಡಮ್ ಅವ್ರ ಫ್ಯಾಮಿಲಿ ಬಗ್ಗೆ, ಇಷ್ಟ ಹೇಳ್ಬೋದು ಅಷ್ಟೇನೆ. ಬಟ್ ಧ್ರುವ ಸರ್ ಅವರು ಸ್ವಲ್ಪ ದಿನದಲ್ಲೇ ನಿಮ್ಮೆಲ್ಲ ಕಾಣಿಸ್ಕೋತಾರೆ, ಅವರೇ ಬಂದು ಮಾತಾಡ್ತಾರೆ ಒಂದಿನ. ಅದೇ ನೀವಂದ್ರಲ್ಲ ಅವರು ಸ್ವಲ್ಪ ಏಕಾಂಗಿತನ ಬಯಸ್ತಾ ಇದಾರೆ ಸ್ವಲ್ಪ ದಿನ ಅಂತ. ಅಂದ್ರೆ ಈ ಊಟ ಅವ್ರು ಬೇಕಾಗಿರೋದು ಏಕಾಂಗಿತನ ಬೇಕಂತೆ, ಸ್ವಲ್ಪ ದಿನಗಳು ಮಾತ್ರ. ಅದಾದ ನಂತರ ಅವ್ರ ಬಂದು ನಾನು ಕಾಣಿಸ್ಕೋತೀನಿ ಇಷ್ಟ ಹೇಳಿ ಅಂತ ಹೇಳಿದಾರೆ ಮೇಡಮ್.
ಅದನ್ನ ನಾನು ನಿಮಗೆ ತಿಳಿಸ್ತಾ ಇದೀನಿ ಮೇಡಮ್ ಈ ಮುಖಾಂತರ ಅವರ ಅಭಿಮಾನಿಗಳಿಗೆ ಎಸ್ಪೆಷಲಿ ದಯವಿಟ್ಟು ಮನೆ ಹತ್ರ ಹೋಗಿ ಅವ್ರಿಗೆ ಕರೆಯುವಂಥದ್ದು ಕೂಗಾಡುವಂಥದ್ದು ಮಾಡೋದು ಅವ್ರಿಗೆ ಸ್ವಲ್ಪ ಇದಾಗ ಹಿಂಸೆ ಆಗ್ತಾ ಇದೆ ಅದರಿಂದ ಅವಾಯ್ಡ್ ಆಗೋದ್ರ ತುಂಬಾ ಒಳ್ಳೇದು ಬರ್ತಾರೆ ಆಚೆ ಅವ್ರು ಖಂಡಿತ ಫೈನ್ ಥ್ಯಾಂಕ್ ಯು ಮಹೇಶ್ ಅವರೇ ನ್ಯೂಸ್ ಏರಿನ್ ಕಾರಣಕ್ಕೆ ರಿಯಾಕ್ಟ್ ಮಾಡಿದ್ದು ಅವ್ರ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಅವರು ನಿಮ್ಮನ್ನ ನೋಡೋ ಪರಿಸ್ಥಿತಿ ಇಲ್ಲ ಬರ್ತಾರೆ ದಯವಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರದೇ ಪ್ರಾಬ್ಲಮ್ಸ್ ಇವಾಗ ಇರುತ್ತೆ ನೋವಿರುತ್ತೆ ಇಂಥ ಟೈಮ್ನಲ್ಲಿ ಹೋಗಿ ಕೂಗಬೇಡಿ ಮನೆ ಹತ್ರ ಅವ್ರ ಹೆಸರನ್ನ ಕೂಗಬೇಡಿ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಮನೋಶಾಸ್ತ್ರಜ್ಞ ಆಗಿರುವಂಥ ಡಾಕ್ಟರ್ ರಂಜಿನಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ರಂಜಿನಿ ಅವರೇ ನಮ್ಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಇಂಥದ್ದೆಲ್ಲ ಆದಾಗ ಈಗ ಎಷ್ಟೋ ಜನ ಮರುಕ ವ್ಯಕ್ತಪಡಿಸಿದ್ರು ಚ ಹಿಂಗೆ ಆಗಬಾರ್ದಾಗಿತ್ತು ಅಂತ ಚಿರು ಸರ್ಜಾ ಮೃತಪಟ್ಟಾಗ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಂತೂ ತಡ್ಕೊಳಕ್ಕೆ ಇನ್ನೂ ಆಗ್ತಾ ಇಲ್ಲ ಈಗ ಸ್ಟಾರ್ ನಟರಾದರೂ ಸರಿ ಕಾಮನ್ ಮ್ಯಾನ್ ಆದರೂ ಸರಿ ಸೊ ಅವ್ರಿಗೆ ಒಂದು ಜೀವನ ಅಂತಿರುತ್ತೆ ಅವ್ರಿಗೆ ಒಂದು ಹೃದಯ ಅಂತಿರುತ್ತೆ ಸೊ ಈ ಥರ ಆಗುತ್ತಲ್ಲ ಅದನ್ನು ಓವರ್ಕಮ್ ಮಾಡೋದು ಹೆಂಗೆ ಡಾಕ್ಟರ್ ಹಲೋ ಕೇಳಿಸ್ತಾ ಇದೆಯಾ ಡಾಕ್ಟರ್ ಡಾಕ್ಟರ್ ರಜನಿ ಅಂತ ಮಾತಾಡ್ತಿರೋದು ಹೇಳಿ ಡಾಕ್ಟರ್ ಸೊ ಬೇಸಿಕಲಿ ಈ ತರ ಸಡನ್ ಆಗಿ ಒಂದು ಡೆತ್ ಆದಾಗ ಮನೆಯಲ್ಲಿ ಯಾವುದೇ ಡೆತ್ ಆದಾಗ ನಿಮಗೆ ಗೊತ್ತಿರೋ ಹಂಗೆ ಗ್ರೀಫ್ ಅಂತ ಹೇಳ್ತೀವಿ ದುಃಖ ಓಕೆ ಸೊ ಅದರಲ್ಲಿ ದುಃಖ ಎಲ್ಲರೂ ಅನುಭವಿಸಿರ್ತೀವಿ ಯಾರ ಮನೆಯಲ್ಲಿ ಸಾವು ನೋಡಿರಲ್ಲ ನಮ್ ತಾತ ಇರ್ಬೋದು ಅಜ್ಜಿ ಇರಬಹುದು ಎಲ್ಲಿ ಇರಬಹುದು ಎಲ್ಲರ ಮನೆಯಲ್ಲೂ ಸಾವು ನೋವು ನೋಡೇ ನೋಡಿರ್ತೀವಿ ಅದಕ್ಕೆ ಸಡನ್ ಆಗಿ ಈ ತರ ಡೆತ್ ಆದಾಗ ಏನಾಗುತ್ತೆ ಸ್ಟೇಜಸ್ ಆಫ್ ಗ್ರೀಫ್ ಅಂತ ಹೇಳ್ತೀವಿ ಸ್ಟೇಜಸ್ ಆಫ್ ದುಃಖ ಡಿನೈಯಲ್ ಅಯ್ಯೋ ನನ್ನ ಈಗ ಉದಾಹರಣೆ ಅಣ್ಣ ಸತ್ತೋಗ್ಬಿಟ್ಟಿದ್ದಾನೆ ಹೇಗಾದ್ರೂ ನನ್ ಸತ್ತೋಗಿಲ್ಲಪ್ಪ ಅವನು ಹೆಂಗಾರು ಎದ್ದು ಬಂದ್ಬಿಡ್ತಾನ ಈ ರೀತಿಯಾದ ಒಂದು ಯೋಚನೆ ಫಸ್ಟ್ ಇರುತ್ತೆ ಡಿನೈಯಲ್ ಅಂತ ಹೇಳ್ತೀವಿ ಸೊ ಅವಾಗ ಅವಾಯ್ಡೆನ್ಸ್ ಒಂಥರ ಕನ್ಫ್ಯೂಷನ್ ಶಾಕ್ ಫಿಯರ್ ಇದೆಲ್ಲ ತುಂಬಿರುತ್ತೆ ಆ ಸ್ಟೇಜಸ್ ನ ನಾನು ಹೇಳ್ತಾ ಇದ್ದೀನಿ ಹೇಗ್ ಹೋಗತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂಥರ ತುಂಬಾ ಕೋಪ ಶುರುವಾಗುತ್ತೆ ಫ್ರಸ್ಟ್ರೇಷನ್ ಇರಿಟೇಷನ್ ತುಂಬಾ ಆತಂಕ ಯಾಕೆ ನನಗೆ ಹೀಗೆ ಯಾಕಾಯ್ತು ನಮ್ಮ ಅಣ್ಣನೇ ಯಾಕೆ ಹೋದ ನನ್ನ ತಮ್ಮನೇ ಯಾಕೆ ಹೋದ ನನ್ನ ತಂಗಿ ಯಾಕೆ ಸತ್ತೋದ್ಲು ನನ್ಗೆ ಯಾಕೆ ಹಿಂಗಾಯ್ತು ಸೊ ಈ ರೀತಿ ಮತ್ತೆ ಆಮೇಲೆ ಡಿಪ್ರೆಷನ್ ಹೋಗ್ತಾರೆ ಏನಂದ್ರೆ ಬೇಜಾರು ತುಂಬಾ ಖಿನ್ನತೆ ಏನಪ್ಪಾ ಹೆಲ್ಪ್ಲೆಸ್ ಸಿಚುವೇಶನ್ ಸೊ ಏನ್ ಮಾಡೋದು ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ಒಂಥರ ಇರಿಟೇಷನ್ ಎಲ್ಲಾದ್ರೂ ಓಡೋಗ್ಬಿಡಣ್ವ ಹೇಗೆ ಒಬ್ಬನೇ ಇರ್ಬೇಕು ಯಾರೂ ಇಷ್ಟ ಪಡಲ್ಲ ಜೊತೆಲಿರೋದ್ ಬೇಡ ಈ ತರ ಶುರುವಾಗುತ್ತೆ ಆಮೇಲೆ ಒಂಥರ ಬಾರ್ಗೇನಿಂಗ್ ಸಿಚುವೇಶನ್ ಅಂತ ಹೇಳ್ತೀವಿ ಸ್ಟ್ರಗ್ಲಿಂಗ್ ಟು ಫೈಂಡ್ ಮೀನಿಂಗ್ ಏನಪ್ಪಾ ಇದು ಅರ್ಥ ಏನಿದು ಜೀವನ ಆಮೇಲೆ ರೀಚಿಂಗ್ ಔಟ್ ಟು ಅದರ್ಸ್ ಬೇರೆ ಬೇರೆ ಜೊತೆ ದುಃಖ ಹೇಳ್ಕೊಳ್ಳೋದು ಮತ್ತೆ ನಾನು ನನ್ನ ತಂಗಿ ಜೊತೆ ಅಥವಾ ತಮ್ಮನ ಜೊತೆ ಅಣ್ಣನ ಜೊತೆ ತಂದೆ ಜೊತೆ ತಾಯಿ ಜೊತೆ ಅಜ್ಜಿ ತಾತ ಈ ರೀತಿ ಯಾರನ್ನ ಕಳ್ಕೊಂಡಿರ್ತಾರೆ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು ನಮ್ಮ ಸ್ಟೋರಿ ಹಿಂಗಿತ್ತು ಹಾಗಿತ್ತು ಆ ತರ ಹೇಳ್ಕೊಂಡಾಗ ನಾವೇನ್ ಹೇಳ್ತೀವಿ ವೆಂಟಿಲೇಷನ್ ಅಂತ ಹೇಳ್ತೀವಿ ಏನಂದ್ರೆ ನಮ್ಮ ಒಂದು ರೂಮಲ್ಲಿ ಗಾಳಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಕಿಟಕಿ ತೆಗಿತೀವಿ ಫ್ಯಾನ್ ಹಾಕ್ತೀವಿ ಎಸಿ ಹಾಕ್ತೀವಿ ದೀಸ್ ಆರ್ ಆಲ್ ಮೀನ್ಸ್ ಆಫ್ ವೆಂಟಿಲೇಷನ್ ಸೊ ವೆಂಟಿಲೇಷನ್ ನಮ್ಮ ಬ್ರೈನಿಗೆ ಮನುಷ್ಯನಿಗೆ ಬಂದು ನಮ್ಮ ಬಾಯಿ ಸೊ ಅದ್ರ ಮೂಲಕ ಆಮೇಲೆ ಶೇರ್ ಮಾಡಕ್ಕೆ ಶುರು ಮಾಡ್ತೀವಿ ಆಮೇಲೆ ಅಕ್ಸೆಪ್ಟೆನ್ಸ್ ಎಕ್ಸ್ಪ್ಲೋರಿಂಗ್ ಆಪ್ಷನ್ಸ್ ಓಕೆಪ್ಪ ಆಗೋಯ್ತು ಇದು ಆಗಬಾರ್ದಿತ್ತು ಆಗೋಯ್ತು ಏನ್ ಮಾಡೋದು ಲೆಟ್ ಅಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಆಪ್ಷನ್ಸ್ ಏನ್ ಮಾಡೋಣ ಹೊಸ ಪ್ಲಾನ್ ಮೂವಿಂಗ್ ಆನ್ ಸೊ ಈ ರೀತಿ ಬಂದು ಗ್ರೀಫ್ ಸ್ಟೇಜಸ್ ಇದು ಸೊ ನಾ ಹೇಳ್ದಂಗೆ ಡಿನಿಯಲ್ ಇರುತ್ತೆ ಆಂಗರ್ ಇರುತ್ತೆ ಆಮೇಲೆ ಡಿಪ್ರೆಷನ್ ಬರುತ್ತೆ ಬಾರ್ಗೇನಿಂಗ್ ಅಕ್ಸೆಪ್ಟೆನ್ಸ್ ಡಾಕ್ಟರ್ ಇವಾಗ ಬರಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಡಾಕ್ಟರ್ ನಾವು ಕೇಳ್ಪಟ್ವಿ ಆಫ್ ಕೋರ್ಸ್ ಡಿಪ್ರೆಷನ್ಗೆ ಹೋಗಿದ್ದಾರೆ ಟ್ರೀಟ್ಮೆಂಟ್ ಪಡ್ಕೊಂಡು ಬಂದಿದ್ದಾರೆ ಧ್ರುವ ಸರ್ಜಾ ಬಟ್ ಏಕಾಂಗಿ ಆಗಿರ್ಬೇಕು ನನ್ನನ್ನ ಬಿಟ್ಬಿಡಿ ಒಬ್ಬನನ್ನೇ ಸ್ವಲ್ಪ ದಿನ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೆ ಈ ಸ್ಟೇಜಸ್ ಅಲ್ಲಿ ಅವರ ಮನೆಯವರು ಇರ್ಬೋದು ಅವರಿರ್ಬಹುದು ಒಂದು ಡಿಪ್ರೆಷನ್ ಸ್ಟೇಜ್ ಅಲ್ಲಿ ಇದ್ರೇನು ನೆಕ್ಸ್ಟ್ ಟೂ ಸ್ಟೇಜಸ್ ಲೈಕ್ ಬಾರ್ಗೇನಿಂಗ್ ಅಂಡ್ ಅಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ ವಿಪರೀತ ಸ್ಟ್ರೆಸ್ ಆದಾಗ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ನನ್ನ ಮನವಿ ಏನಂದ್ರೆ ಪಾಸಿಟಿವ್ ನ್ಯೂಸ್ ಅನ್ನ ಜಾಸ್ತಿ ಕೊಡೋಣ ಪ್ಲೀಸ್ ಸೀಕ್ ಹೆಲ್ಪ್ ವೆನ್ ಇನ್ ನೀಡ್ ಅವಶ್ಯಕತೆ ಇದ್ದಾಗ ಸಹಾಯವನ್ನ ಪಡೆಯೋದು ತಪ್ಪಲ್ಲ ಇದು ಎಲ್ಲರ ಮನೆಯಲ್ಲೂ ಎಲ್ಲರ ಮನಸ್ಸಲ್ಲೂ ಮನೆಯಲ್ಲಿ ಒಂದು ಸಡನ್ ಲಾಸ್ ಆದಾಗ ಆಗುವಂತಹ ಒಂದು ಸ್ಟೇಜಸ್ ಆಫ್ ಗ್ರೀಫ್ ದುಃಖದ ಒಂದು ಹಾದಿ ಸೊ ಆ ಹಾದಿಯಲ್ಲಿ ಇರುವಾಗ ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡಿ ಅವ್ರಿಗೆ ಬೇಜಾರು ಮಾಡೋದು
ಮೀಡಿಯಾನಲ್ಲಿ ಈ ಗುಪ್ತವಾಗಿರೋದನ್ನ ತುಂಬಾ ಹೇಳದೆ ಇದ್ರೆ ಒಳ್ಳೇದು, ಪಾಸಿಟಿವ್ ನ್ಯೂಸ್ ಅನ್ನ ಜನರಲ್ ಆಗಿ ತೋರಿಸಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್ ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ, ಬಟ್ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಫ್ಯಾನ್ಸ್ ಅಂದ್ರೆ ಮನೆ ಹತ್ರ ಹೋಗಿ ಕಿರ್ಚೋದು, ಅವ್ರ ಹೊರಗಡೆ ಬನ್ನಿ ಅಂತ ಕೂಗೋದು ಅಂತದೆಲ್ಲ ಮಾಡ್ತಾ ಇದಾರಂತೆ, ಬಟ್ ಅದು ಅವ್ರಿಗೆ ಸ್ವಲ್ಪ ಹಿಂಸೆ ಆಗ್ತಿದೆ ಸದ್ಯಕ್ಕೆ. ಸೊ ಹಂಗಾಗಿ ಫ್ಯಾನ್ಸ್ ಗೂ ಕೂಡ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ ಇದನ್ನ ಮೀಡಿಯಾ ಮೂಲಕ ಹೇಳಿ ಅಂತ. ಬಟ್ ಇವಾಗ ಈ ತರ ಎಲ್ಲ ಆದಾಗ ಡಾಕ್ಟರ್ ಸ್ವಲ್ಪ ಈ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬೇಕು ಅಂದ್ರೆ, ಈಗ ಅವ್ರ ಜೊತೆನೆ ಅವ್ರು ವಾಸ ಆಗಿದ್ರು ಆ ಮನೇಲಿ ತುಂಬಾ ವರ್ಷಗಳಿಂದ ಒಟ್ಟಿಗೆ ಇದ್ರು, ಸ್ವಲ್ಪ ಈ ಪರಿಸರ ಚೇಂಜ್ ಆದ್ರೆ ಸ್ವಲ್ಪ ಓವರ್ಕಮ್ ಆಗಬಹುದು ಅಂತ ಹೇಳ್ತಾರೆ, ನೀವ್ ಅಗ್ರಿ ಮಾಡ್ತೀರಾ ಇದಕ್ಕೆ? ಅದ್ ಒಂದೇ, ಇದೊಂದೇ ಏನೋ ಪರಿಸರ ಚೇಂಜ್ ಆದ ತಕ್ಷಣ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಸೋಷಿಯಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮನೆಯವರು ಇರಬಹುದು, ಸ್ನೇಹಿತರು ಇರಬಹುದು, ಅವರ ಆಪ್ತರು ಇರಬಹುದು, ತಂದೆ ತಾಯಿ ಇರಬಹುದು, ಅಥವಾ ಯಾರಿಗೆ ಅವರು ಬಹಳ ನಿಕಟವಾಗಿರ್ತಾರೆ ಅವರು ಅವರ ಅಣ್ಣನ ಜೊತೆ ಎಷ್ಟೆಷ್ಟು ಕಾಲ ಕಳೆದ್ರು, ಯಾವ ರೀತಿ ಚೆನ್ನಾಗಿತ್ತು, ಹೇಗಿತ್ತು, ಇದನ್ನೆಲ್ಲ ಹೇಳ್ಕೊಳ್ಳೋದ್ರಿಂದ ಆ ಭಾರ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಆಪ್ತ ಸಮಾಲೋಚನೆ ಮತ್ತೆ ತುಂಬಾ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ ಅಂದಾಗ ಕೆಲವು ಚಿಕಿತ್ಸೆಗಳು ಇದೆ, ಅವೆಲ್ಲವೊಂದು ಅದೆಲ್ಲದ್ರಿಂದನೂ ಕೂಡ ಸಹಾಯ ಆಗುತ್ತೆ. ಫೈನ್ ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಜನಿ ಅವರೇ ಮಾತಾಡಿದಕ್ಕೆ, ವಿಶ್ಲೇಷಣೆ ಮಾಡಿದಕ್ಕೆ. ಇನ್ನು ಧ್ರುವ ಸರ್ಜಾ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೆಲವೇ ನಿಮಿಷದಲ್ಲಿ ಕೊಡ್ತೀವಿ, ಒಂದು ಬ್ರೇಕ್ ಆಗ್ತೀವಿ.